ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿ ಅದಕ್ಕೆ ಮಹಾತ್ಮರನ್ನು ಕಡೆ ಮಾತ ಹಿಂಗ ಹೇಳ್ತಾರ ಶಿವು, ಏನ್ ಹೇಳಿಪ್ಪ? ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಅಪ್ಪ ಬಸವಣ್ಣನಯ್ಯ ಅಂತ ಹೇಳಿದ್ರು. ಹೌದ್ರಿಪ್ಪ. ಇನ್ನ ಇದು ಅಂತ ಇನ್ನೊಂದು ಮಾತು ಹೆಂಗ ಹೇಳ್ತಾರ? ಹೇಗ್ರಿಪ್ಪ? ಯುವ ನಾರವ ನಂದಿನಿಸದಿರಯ್ಯ, ಯುವ ನಮ್ಮವ ನೆಂದರಿಸಯ್ಯ. ಹೌದ್ರಿಪ್ಪ. ಯುವ ನಮ್ಮ ಮನೆಯ ಮಗನೆಂದರಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತ ಮಾತ ಯಾರು ಹೇಗ್ರಿಪ್ಪ? ಜಗಜ್ಯೋತಿ ಬಸವಣ್ಣನವರು ಹೇಳಿ ಹೋಗಿರುವಂತ ಮಾತು ಶಿವಣ್ಣ. ಹೌದ್ರಿಪ್ಪ. ಇವತ್ತಿನ ದಿವಸ ಸೊಲಾಪುರ ಜಿಲ್ಲೆಯ ದಕ್ಷಿಣ ಸೊಲಾಪುರ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಔಜ ಗ್ರಾಮದೊಳಗ ಜಗದ್ಗುರು ರೇವಣ ಸಿದ್ಧನ ಸಂಕ್ರಮಣದ ಜಾತ್ರೆ ಬಹಳ ರಂಗೇರದ ಇವತ್ತು. ಇಂಗಳೇಶ್ವರ ಒಂದು ಡೊಳ್ಳಿನ ಕಲಾಗಾಯನ ಸಂಘ, ಒಂದು ಕುಂಬಾರಹಳ್ಳ ದೊಡ್ಡ ಡೊಳ್ಳಿನ ಕಲಾಗಾಯನ ಸಂಘ, ಹಿಂಗು ಎರಡೂ ಮೇಳಗಳು ಬಹಳ ಸುಂದರವಾಗಿ ಬಹಳ ಮಾರ್ಮಿಕವಾಗಿ ಇವತ್ತು ಗುರುನಾಥನ ಸೇವಾ ಮಾಡಿಕೊತ ಹೊಂಟಾವೆ. ಈಗಾಗಲೇ ಹೋದ ಪಳ್ಳದೊಳಗ ನಮ್ಮ ಸರಿದೋಳಿ ಹಾಡಕ್ ಬಂದಿರ್ತಕ್ಕಂತ ಶ್ರೇಷ್ಠ ವಿದ್ವಾಂಸ ಕಲಾವಿದರಾಗಿರ್ತಕ್ಕಂಥವ್ರು ಗುರುಜೀವರು, ನಮ್ಮ ಇಂಗನ ಗುರುಜಿಯವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತ ಯಾಕಂತಂದ್ರ ಈ ಗುರುನಾಥನ ಸೇವಾ ಸಿಗಬೇಕಾದ್ರೆ ಬಹಳ ಪುಣ್ಯತೆ ಇರ್ಬೇಕು ನಮಗ. ಇವತ್ತ ಔದ ಗ್ರಾಮಗಳಲ್ಲಿ ಇಷ್ಟೆಲ್ಲ ಜನ ಏನು ಕುಡಿದು ನೋಡು, ರೇವಣ ಸಿದ್ಧನ ಮ್ಯಾಲ ಮತ್ತ ಅಮೋಘ ಸಿದ್ಧನ ಮ್ಯಾಲ ನಂಬಿಕೆ ಇಟ್ಟ ಅವನ ಮ್ಯಾಲ ವಿಶ್ವಾಸ ಇಟ್ಟು ಇವತ್ತ ಅವನ ಭಕ್ತಿ ಹೊತ್ತು ಮುಳುಗುತ್ತಕ್ಕ ಮಾಡ್ಬೇಕತ್ತೆ. ಇವತ್ ಎಲ್ಲಾರು ಬಂದು ಕೊಡ್ರಿ ಆತ್ಮೀಯ ಬಂಧುಗಳು. ಹೌದು, ಯಾಕಂದ್ರೆ ಬಹಳ ಸಂತೋಷ ಆಗುವಂತ ಮಾತದ. ಎಲ್ಲ ನಮ್ಮ ಹಿರಿಯ ಪೂಜ್ಯರ ಒಂದು ಸಮ್ಮುಖದೊಳಗ ದೈವದ ಸಮ್ಮುಖದೊಳಗ ಇವತ್ತಿನ ದಿವಸ ರೇವಣ ಸಿದ್ಧನ ಪವಳ್ಯಾಗ ಸೇವಾ ಮಾಡುವಂತ ಸೌಭಾಗ್ಯ ಸಿಕ್ಕಿದ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ. ಹೌದು, ಯಾಕೆ ಒಂದು ಮಾತು ಹೇಳ್ಬೇಕಾಗಿಲ್ಲ. ಈಗ ನಾವು ಅನೇಕ ಕಡೆ ಡೊಳ್ಳಿನ ಪದ್ಯಗಳ ಹಾಡಕ್ ಹೋಗಿವಿ, ನಾಡು ತಿರುಗಾಡೇವಿ. ಆದ್ರೆ ಇಲ್ಲಿ ಯಾವ ರೀತಿ ಶಾಂತ ರೀತಿಯಿಂದ ಕೂತು ಗುರುನಾಥನ ಒಂದು ಕೀರ್ತನೆಯನ್ನ ನೀವು ಆಲಿಸಲಾಕತ್ತೀರಿ ನೋಡು. ಈ ತರ ಶಾಂತ ರೀತಿಯಿಂದ ಯಾವಾಗ ಕೂತಿಲ್ಲ ಸವಾದಾಗ ಕೈ ಎತ್ತಿಳುವಂತ ಮಾತಾಡ್ತೀವಿ. ಯಾಕಂದ್ರೆ ಇದಕ್ಕೆ ಏನ್ ಕಾರಣಪ್ಪ ಅಂತಂದ್ರೆ ಜಗದ್ಗುರು ರೇವಣ ವಿಸರ್ಜನೆ ಮೇಲೆ ಇರ್ತಕ್ಕಂತ ನಿಮ್ಮ ನಂಬಿಕೆ. ಹೌದೌದು. ಈಗ ನೋಡ್ರಿ ಒಂದೊಂದು ಕಡೆ ಏನಾಯ್ತೀಪ್ಪ, ಒಂದೊಂದು ಕಡೆ ದೇವ್ರ ಕಲ್ಲಾಗದ ತಿಳ್ಕೊಂಡು ಕಲ್ಲಿನ ಪೂಜೆ ಮಾಡಿ ದೇವ್ರನ್ನ ಕಲ್ಲಾಗ ಕಾಣ್ತಾರ. ಇನ್ನೊಂದು ಕಡೆ ಬಂಗಾರದಾಗ ದೇವ್ರ ಅಂತ ತಿಳ್ಕೊಂಡು ಬಂಗಾರದಾಗಿಟ್ಟು ದೇವ್ರ ಪೂಜೆ ಮಾಡ್ತಾರ. ಇನ್ನು ಬೆಳ್ಳಿಯಾಗಿಟ್ಟು ಒಂದೊಂದು ಕಡೆ ಪೂಜೆ ಮಾಡ್ತಾರ. ಆದ್ರೆ ಇವತ್ತ ಜಗದ್ಗುರು ರೇವಣ ಸಿದ್ಧನಿಗೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಔಜ ಗ್ರಾಮದ ಭಕ್ತರು ನೀವು ಹೇಳಿದಿರಿ ನೋಡು. ಇವತ್ತು ರೇವಣ ಸಿದ್ಧ ಕಲ್ಲಾಗಿಲ್ಲ, ಮಣ್ಣಾಗಿಲ್ಲ, ಬೆಳ್ಳಿಯಾಗಿಲ್ಲ, ಬಂಗಾರದಾಗಿಲ್ಲ, ಇವತ್ತು ಸಾಕ್ಷಾತ್ ನಿಮ್ಮ ಮನಸ್ಸಿನಾಗದ ಭಕ್ತಿ ಇಟ್ಟು ಮಾಡಾತ್ರಂತ ಜಗತ್ತಿನೊಳಗ ನಿಮ್ಮ ಜಾತ್ರೆ ದ್ವಾರ ಜಾತಿ ಮಾತಾಡಬೇಕಾಗಿತ್ತು. ಅದಕ್ಕಿಲ್ಲಿ ಆತ್ಮೀಯ ಬಂಧುಗಳಿಗೆ ಬಹಳ ಸಂತೋಷ ಆಗುವಂತ ಮಾತ ಅದು. ಇವತ್ತು ನಮ್ಮ ಸರದೋಡಿ ಶ್ರೇಷ್ಠ ಕಲಾವಂತರ ಗುಣ ಇವತ್ತು ನಮ್ಮ ಕಾರ್ಯಕ್ರಮ ನಡೆದಿದೆ. ಹೌದ್ರಿಪ್ಪ. ಹೌದು. ಸುರುವಿನ ಪಂದ್ಯನೊಳಗೆ ಸುರುವಿನ ಸನ್ನೆಯೊಳಗೆ ನಮ್ಮ ಹಿರಿಯ ಅಣ್ಣನವರಾಗಿರ್ತಕ್ಕಂಥವ್ರು ಸುಮ್ಮನೆ ಸಮಯ ವ್ಯರ್ಥ ಮಾಡುದು ಬೇಡ. ಇದು ರೇವಣ ಸಿದ್ಧನ ಪವಳೆಪ್ಪ ಅಂತಂದ್ರೆ ಪುಣ್ಯಾತ್ಮರ ಕ್ಷೇತ್ರದ ಐತಿ. ಹೌದ್ರಿಪ್ಪ. ಹೌದು. ಇಲ್ಲಿ ಯಾವುದೇ ರೀತಿ ಧಾಂದ್ರಿ ಮಾಡಲಾರ್ದೆ, ದರ್ಶನ ಮಾಡಲಾರ್ದೆ, ಜಗಳ ತೆಗಿಲಾರ್ದೆ ಅವಾಚ್ಯ ಶಬ್ದಗಳನ್ನು ಇವತ್ತು ನೀವು ಮಾತಾಡಲಾರೆ ನಾವು ಎರಡು ವಿಷಯಗಳು ಹೇಳ್ತೇವೆ. ಆ ವಿಷಯಗಳನ್ನು ಇವತ್ತ ಹೊತ್ತು ಮುಳುಗುತ್ತಕ್ಕ ಬೆಳೆಸ್ಕೊಂಡು ಹೋರ ಅನ್ನುವಂತ ಮಾತನ್ನ ಹೇಳಿ ಆ ಪಾದದಿಂದ ಜಗತ್ತಿನೊಳಗ ಏನೇನು ಸಿದ್ಧರು, ಮಹಾತ್ಮರು, ಶರಣರು, ಸಂತರು ಏನು ಪವಾಡ ಮಾಡಿದ್ರು ನೋಡು, ಅದೊಂದು ವಿಷಯ ಬಳಸ್ತೀರಿ. ಹೌದಾ?
ನಿನ್ನ ಹಸ್ತದಿಂದ ಏನೇನು ಜಗತ್ತಿನೊಳಗ ಪವಾಳಾಗ್ಯವು ಅದು ಒಂದು ಬೆಳೆಸಿ. ಇದರೊಳಗ ಯಾವಾಗೂ ಹೆಚ್ಚಿಲ್ಲ ಕಮ್ಮಿಲ್ಲ. ಹೌದು, ಹಸ್ತದಿಂದ ಏನಾಯ್ತು ಮತ್ತು ಪಾದದಿಂದ ಏನಾಯ್ತು, ಹಿಂಗ ಎರಡು ವಿಷಯ ಬೆಳೆಸಿದಾಗ ಇವತ್ತು ನಮ್ಮ ಕಡೆ ಹಸ್ತ ಇಟ್ಟುಕೊಂಡು ನಮ್ಮ ಗುರುಜಿಯವರ ಕಡೆ ಪಾದ ಇತ್ತು. ನಾವು ಹತ್ತು ಇಳ್ಕೊಂಡೇವಿ, ನಮ್ಮ ನಿಂಗನ ಸರ್ ಕಡೆ ಪಾದ ಬಿಟ್ಟಾಗ ಅವರು ಬಹಳ ಅಂದ್ರೆ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು. ಅದಕ್ಕೆ ಇವತ್ತು ಜಗತ್ತಿನೊಳಗ ಹಸ್ತದಿಂದ ಏನೇನು ಕಾರ್ಯ ಆಗ್ಯವ ಶಿವ್ರಿಪ್ಪ. ಮಹಾಭಾರತದೊಳಗ ಧೃತರಾಷ್ಟ್ರ ಯಾರು ಕೌರವರು ತಂದೆ. ಹೌದು, ಏನು ಧೃತರಾಷ್ಟ್ರ ಕೌರವರು ತಂದೆ? ಆತ್ಮೀಯ ಬಂಧುಗಳೇ, ಹುಟ್ಟು ಕುರುಡಂತ ಕರೆ ಕಂಡು ಕಾಣ್ತಿದ್ದಿಲ್ಲ, ಮುಂದೆ ಗಾಂಧಾರಿ ಜೊತೆ ಲಗ್ನ ಆಯ್ತು. ಗಾಂಧಾರಿ ಜೊತೆ ಲಗ್ನ ಆಯ್ತು. ಲಗ್ನ ಮಾಡಿಕೊಂಡ ಗಾಂಧಾರಿ ಅರಮನೆಗೆ ಬಂದ ಗಾಂಧಾರಿ ಒಂದು ವಿಚಾರ ಮಾಡ್ತಾರೀಪ. ಇವತ್ತು ನನ್ನ ಪತಿನಾಥ, ನನ್ನ ಪ್ರಾಣೇಶ್ವರ, ನನ್ನ ಕೈ ಹಿಡಿದಂತ ಪತಿನೇ ಅವ್ಗ ಕಣ್ಣಿಲ್ಲ, ಹುಟ್ಟು ಕುರುಡದಾನ. ಹೌದೌದು, ಅವನಿಗೆ ಇಡೀ ಜಗತ್ತೇ ನೋಡೋರ ಭಾಗ್ಯ ಐತಿ. ಇಲ್ಲ ಅಂತವನಿಗ ಜಗತ್ತು ನೋಡುವಂತ ಭಾಗ್ಯ ಇಲ್ಲಪ್ಪ ಅಂತಂದ್ರ ನನ್ನೂ ಕಣ್ಣಿದ್ದು ಏನು ಉಪಯೋಗ ಸೇರಿ, ಕಣ್ಣಿದ್ರು ಕೂಡ ಗಂಡದ ಸಂಬಂಧ ಕಣ್ಣಿಗೆ ಅರಿವಿಂತ ನೋಡ್ಬೋದು ಯಾರ ಗಾಂಧಾರಿ. ಹೌದೌದು, ವಿಚಾರ ಮಾಡ ಆತ್ಮೀಯ ಬಂಧುಗಳೇ. ಹೌದು, ಇವತ್ತು ನನ್ನ ಗಾಂಧನೇ ಜಗತ್ತು ನೋಡಲ್ಲ, ಅವ ನೋಡಲಾರ ಜಗತ್ತು ನಾ ಯಾಕೆ ನೋಡಿ ಅಂತೇಳಿ ಕಣ್ಣಿದ್ರು ಕೂಡ ಗಾಂಧಾರಿ ಕಣ್ಣಿಗೆ ಅರಿವಿ ಕಟ್ಕೊಂಡು ಕೂತ್ರು. ಮುಂದ ಸಣ್ಣಗೆ ಪಾಂಡವರಿಗೆ ಮತ್ತ ಕೌರವರಿಗೆ ಯುದ್ಧ ಶುರುವಾದಂತ ಟಯಮದೊಳಗ ಕೌರವರು ಹೇಳೋರು ಪಾಂಡವರಿಗೆ ಒಂದಿಷ್ಟು ಭೂಮಿ ಕೊಟ್ಟರು. ಎಂತ ಭೂಮಿ ಕೊಟ್ಟರು ಶಿವರು? ಆ ಭೂಮಿಯಾಗ ಏನೋ ಬೆಳೆದ್ರು ಕೂಡ ಬಿತ್ತಿದ್ರು ಕೂಡ ಬೆಳೆ ಬಂದಂತ ಭರಣ ಭೂಮಿ ದಾನ ಮಾಡಿ ಕೊಟ್ಟಿದ್ರು. ಅಂತ ಜಾಗ ಅದೊಳಗ ಧರ್ಮರಾಜ ವಿಚಿತ್ರವಾಗಿರ್ತಕ್ಕಂತ ಬಂಗಲ ಕಟ್ಟಿದ ಆತ್ಮೀಯ ಬಂಧುಗಳು. ಎಂತ ಬಂಗಲ? ವಿಚಿತ್ರವಾಗಿರ್ತಕ್ಕಂತ ಬಂಗಲ. ಅದು ಹೆಂಗ ವಿಚಿತ್ರ? ಅರಮನೆ ಮುಂದೆ ಹೋಗಿ ನಿಂತು ನೋಡಿದ್ರ ಅಲ್ಲಿ ನೀರ ಹರಿಲಾಕತ್ತ ಕಾಣಿಸ್ತಿತ್ತು, ಆದ್ರೆ ನೀರೇ ಹರಿತಿದ್ದಿಲ್ಲ. ಹೌದೌದು, ಮುಂದೆ ಹೋಗಿ ನಿಂತ್ರ ಅರಮನೆ ಬಾಕಲು ತಗದಂಗ ಕಾಣ್ತಿತ್ತು, ಆದ್ರೆ ಬಾಕಲು ಮುಚ್ಚಿರ್ತಿತ್ತು. ಇಂತ ವಿಚಿತ್ರವಾಗಿರ್ತಕ್ಕಂತ ಬಂಗಲ ಧರ್ಮರಾಜ ಕಟ್ಟಿದ್ದ. ದುರ್ಯೋಧನ ಒಂದು ವಿಚಾರ ಮಾಡ್ದ, ಏನಿಪ್ಪ ನಾವು ಬಿಟ್ಟಿರುವಂತ ನಾವು ಕೊಟ್ಟಿರುವಂತ ಭೂಮಿ ಒಳಗ ಧರ್ಮರಾಜ ವಿಚಿತ್ರವಾಗಿರ್ತಕ್ಕಂತ ಬಂಗಲ ಕಟ್ಟ. ಹೌದ್ರಿಪ್ಪ, ಅದನ್ನು ಹೋಗಿ ನೋಡಿ ಬರ್ಬೇಕಂತೇಳಿ ದುರ್ಯೋಧನ ಬಂದ ಅರಮನೆ ಮುಂದೆ ನಿಂತ. ಏನಾಯ್ತ್ರಿಪ್ಪ ಮುಂದೆ? ಅರಮನೆ ಮುಂದೆ ನಿಂತ ಸಮಯದೊಳಗ ಅರಮನೆ ಮುಂದೆ ನೀರ್ ಹರಿಲಾಕತ್ತವ ಅನ್ನದ ಕಾಣ್ಲಾಕತ್ತಿತ್ತು. ಇನ್ನು ಇಲ್ಲಿ ನೀರ್ ಹರಿಲಾಕತ್ತ ಓಣ ಹಿಂಗೆ ಹೋದನಪ್ಪ ಅಂತಂದ್ರೆ ನಾನು ದೋತ್ರ ತೋರ್ತದಂತೇಳಿ ದೋತ್ರ ಮ್ಯಾಗ ಎತ್ತಕೊಂಡು ಬಲಗಾಲಿಟ್ಟ. ಅಲ್ಲಿ ನೀರೇ ಇದ್ದಿಲ್ಲ. ಬಲಕ್ಕ ಮುಜುಗರಾಯ್ತು, ಮುಂದೆ ನೀರಿದಕ್ಕೆ ದೋತ್ರ ಕೆಳಗ್ಬಿಟ್ಟ, ಮಳಕಾಲ ಬಿಟ್ಟ ನೀರು ಬಂದು ಮೊದಲೇ ವಿಚಿತ್ರವಾಗಿರ್ತಕ್ಕಂತ ಬಂಗಲ. ಹೌದ್ರಿಪ್ಪ, ಹೌದು. ಅಕಡೆ ಕಡೆ ನೋಡ್ರ ಯಾರು ನೋಡಿ ತಗೊಂಡದ ಕಿಮ್ಮತ್ ಉಳಿತೆ ಅಂತೇಳಿ ಇನ್ನು ಒಳಗ್ ಹೋಗ್ಬೇಕು ಬಾಗಲು ತಗದ ಅಂತೇಳಿ ದುಂಬಿಸಿ ದುರ್ಯೋಧನ ಒಳಗ್ ಹೋದ. ವಿಚಿತ್ರ ಅರಮನಿತ್ತು, ಬಾಗಲು ಮುಚ್ಚಿತ್ತು, ಮೂಗು ಹೊಡ್ಕೊಂಡು ಕೂತ್ಬಿಟ್ಟ. ಹೌದ್ರಿಪ್ಪ, ಯಾವಾಗ ಮೂಗು ಹೊಡ್ಕೊಂಡು ಕೂತ ನೋಡು, ಮಾಡೇದ ಮೇಲೆ ನಿಂತ ದೇವಿ ನಕ್ಕ ಮತ್ತೆ ಮಾತು ಹೇಳ್ತಾಳ ಆತ್ಮೀಯ ಬಂಧುಗಳೇ. ಏನಿಪ್ಪ ಮಾತ? ಅಲ್ಲ ಅಂದಾಕ ಬೇಟ ಅಂದ ಹೇಳಿ ಏನು ತಂದನ ಪುಟ್ಟದನ ತಂದಿಗತ್ತೆ ಮಗನ ಪುಟ್ಟದ ಅಂತೇಳಿ ನಕ್ಕ ಬಿಟ್ಲು. ನಕ್ಕಾಗ ದುರ್ಯೋಧನಗ ಅರಮಂಡಲಕ ಬೆಂಕಿ ಹತ್ತದಾಗಾಯ್ತು. ಅಲ್ಲ ನಾ ಇಟ್ಟ ದೊಡ್ಡ ರಾಜ್ಯದ ಇಟ್ಟು ಸಿರಿ ಸಂಪತ್ತ ವಸ್ತ್ರ ವೈಡೂರ್ಯ ಆನೆ ಅಂಬಾರಿ ಕನಕ ಭಂಡಾರ ನನ್ನ ಅರಮನೆಗದವು. ಇಷ್ಟು ದೊಡ್ಡ ರಾಜಾಗ ಕಿಮ್ಮತ್ತು ಕೊಂಡಾರೆ ಎಕ್ಕಚ್ಚಿತ್ತ ಒಬ್ಬ ಹೆಣ್ಣು ಮಗಳು ನನ್ನ ನೋಡಿ ನಕ್ಕಳ ಅಂತೇಳಿ ಏನಾಯ್ತ್ರಿಪ್ಪ? ಇದರ ಸೇಡ ಹೆಂಗರೆ ತೀರಿಸ್ಕೋಬೇಕಂತೇಳಿ ಮನವಾ ವಿಚಾರ ಮಾಡಿ ಮುಂದ ಅನ್ನೋದು ಸೇರ ಮಾಡ್ದ. ಮುಂದ ಏನ್ ಬರ್ದಿದ್ರಿಪ್ಪ? ಆ ಮೋಸದಿಂದ ಪಗಡಿ ಆಟವನ್ನ ಜಯಿಸಿ ಕಿಸಿದ್ರ ಪಾಂಡವರು ತನ್ನ ಹೆಂಡತಿನೇ ಜೂಜಿಗೆ ಅಡ ಇಡುವಾಗ ಮಾಡಿಟ್ಟ. ಮಾಡಿದ್ದಂತ ಸಮಯದೊಳಗ ಅಡ ಇಟ್ಟು ಹೆಂಡತಿ ಸದಕ್ಕೆ ಕಳ್ಕೊಂಡು ಬಿಟ್ರು. ಅವಾಗ ಏನ್ ಮಾಡ್ದವ? ಏನಾಯ್ತ್ರಿಪ್ಪ ಹೆಂಗರೆ ಮಾಡಿಕೆ ನಾನು ನೋಡಿ ನಕ್ಕಳಪ್ಪ ಅಂತಂದ್ರ ಈಕಿನ ಮಾನ ನಾ ಸಭೆ ಒಳಗ ಕರಿಬೇಕ ತಿಳಿಸಿದ್ರ ದುಶ್ಯಾಸನ ಕೊಟ್ಟು ಕರ್ಕೊಂಡು ಬಂದ ಅರಮನೆ ಒಳಗ ಸೀರೆಗೆ ಕೈ
ಹಾಕಿ ಹಾಕಿರು ವಸ್ತ್ರಾಪರಣ ಮಾಡ್ಲಕ್ ನಿಂತ. ಹೌದು, ಯಾರು? ದುರ್ಯೋಧನ. ಹೌದು, ವಸ್ತ್ರಾಪರಣ ಮಾಡ್ಲಕ್ ನಿಂತ ದುಶ್ಯಾಸನ ಪತಿವ್ರತ ಹೆಣ್ಣ ಮಗಳು ದ್ರೌಪದಾ ದೇವಿ ಶೀಲದ ಒಂದು ಸಾಲು ಜರ್ತ. ಹೆಂಗಂತ ಸಮಯದೊಳಗ ಪರಿಪರಿಯಾಗಿ ಕಣ್ಣೀರು ತೊಕ್ಕೋತ ಗುರುನಾಥ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡ್ತಾಳ. ಯಪ್ಪ, ಹಿಂದೆ ಒಂದು ದಿನ ನನ್ನ ತಲೆ ಮ್ಯಾಲ ಹಸ್ತಿದ್ದ ಒಂದು ಮಾತು ಹೇಳಿದ್ದಿ. ದ್ರೌಪದಿ, ನಿನ್ನಂತಕ್ಕೆ ಭಕ್ತಿಗೆ ನಾವು ಹೊರತೀನಿ, ಮುಂದೆ ನಿನಗೆ ಏನೇ ಕಷ್ಟ ಬಂದ್ರು ಕೂಡ ನಾ ನಿನಗೆ ಸಹಾಯಕ್ಕಿರತ್ತೆ, ನನ್ನ ತಲೆ ಮ್ಯಾಲ ಹತ್ತಿಟ್ಟು ಹೇಳಿದ್ದಿ. ಈಗ ಯಾಕೆ ಕಣ್ಣು ಮುಚ್ಚಿಕೊಂಡು ಕೂತಿ ಪರಮಾತ್ಮ? ಬೇಗ ಬಾ ತಂದಾಗ ದ್ರೌಪದಾ ದೇವಿಗೆ ಹೇಳಿರುವಂತ ಮಾತು ಕೇಳಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತನ್ನ ಹಸ್ತದೊಳಗಿದ್ದಂತ ಸಾವಿರ ಮಳ ಸೀರೆ ಉದ್ದಕ ಬಿಟ್ಟು ದ್ರೌಪದಾ ದೇವಿ ಮಾನ ಕಾಪಾಡ್ಯಾಡ್ರಿ ಹಸ್ತದಿಂದ. ಎದರಿಂದ? ಹಸ್ತದಿಂದ. ಹಸ್ತದಿಂದ ಯಾಕಂದ್ರ ಒಬ್ಬ ಹೆಣ್ಣು ಮಗಳ ಮಾನ ಹೋದ್ರ ಶ್ರೀಕೃಷ್ಣ ಪರಮಾತ್ಮ ಬಂದು ಹಿಂಗ ಬಲಗೈ ಹಸ್ತ ಹಿಡಿದ್ಬಿಟ್ಟ, ಅದೇ ಹಸ್ತದೊಳಗ ಸೀರೆ ಬಂದಾಕಿನ ಮಾನ ಮುಚ್ಚಿತು. ದುಶ್ಯಾಸನ ಜೇಕಿ ಜೇಕಿ ಸಾಕಾಗಿ ಕೆಳಗ ಮೂರ್ತಿ ಹೋಗಿಬಿಟ್ಟ. ಎದರಿಂದ? ಹಸ್ತದಿಂದ. ಇನ್ನ ಇನ್ನೊಂದು ಮಾತು ಹೇಳೋದಿಲ್ಲ, ರೇವಣ ಸಿದ್ಧ ಮುತ್ಯನ ಜಾತ್ರದ ರೇವಣ ಸಿದ್ಧನ ಬಗ್ಗೆ ಮಾತು ಹೇಳೋದಿಲ್ಲ. ಏನೋ ನನ್ನಪ್ಪ ಜಗದ್ಗುರು ರೇವಣ ಸಿದ್ಧ ಕೊಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗ ಉದ್ಭವಿಸಿ ಬಂದು ಏನಾಯ್ತ್ರಿಪ್ಪ ನಾಡನಗರ ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ವೀಟ ಅನ್ನುವಂತ ಗ್ರಾಮಕ್ಕೆ ಹೋದ ಆತ್ಮೀಯ ಬಂದ್ರು ಕೇಳಿದ್ರೆ ಮಾತು ಹೆಂಗದ? ಅದು ವೀಟ ಅನ್ನುವಂತ ಗ್ರಾಮಕ್ಕೆ ಹೋದ, ವೀಟ ಅನ್ನುವಂತ ಗ್ರಾಮದೊಳಗ ಇಬ್ಬರು ಸತಿಪತಿ ಇದ್ರು. ಆ ಸತಿಪತಿ ಹೊಟ್ಟಿಗೆ ಮಕ್ಕಳು ಹುಟ್ಟಿದ್ರು, ಹುಟ್ಟನ ಸಾಯ್ತಿದ್ರು. ಏನೋ ಹುಟ್ಟುದು ಹೊಟ್ಟನ ಸಾಯ್ದು. ಹಿಂಗ ಏಳು ಮಕ್ಕಳು ಹುಟ್ಟಿ ಏಳು ಮಕ್ಕಳು ಸತ್ತಿತ್ತು. ಇಡೀ ಊರಾಣ ಮಂದಿ ಅವರ ಮರದ ನೋಡಿ ಕಣ್ಣನ್ನ ನೀರ್ ಹಾಕಲಾಗ್ತದೆ. ರೇವಣ ಸಿದ್ಧ ಹಿಂಗೆ ಸಂಚಾರ ಮಾಡ್ಕೊತ ಹೊಂಟಿದ್ದ, ಅದೇ ದಾರೆ ಹೊಂಟಿದ್ದ. ಸಾಕಷ್ಟು ಜನ ಒಂದು ಸವಣಿ ಎದಿ ಎದಿ ಬರ್ಕೊಂಡು ಅಳ್ಳಾಕತ್ತಾರ. ರೇವಣ ಸಿದ್ಧ ಬಾಪನ ಕರೋದು ಮಾತ್ರ ಅಲ್ಲ. ಏನತ್ರಿಪ ಮಾತಾ? ಏ ಯಾಕೋ ಇಷ್ಟು ಜನ ಕೊಡಿದ, ಇಷ್ಟು ಜನ ಕಣ್ಣೀರು ಸುರಿಸಾಕೋ ಯಾಕೆ ಏನಾಗಿದಿಲ್ಲ ಅಂತ ಭಕ್ತ ಹೇಳ. ಏನತ್ರಿಪ? ಯಪ್ಪ, ಭಕ್ತಿವಂತರು ಬಹಳ ಶ್ರೇಷ್ಠವಂತರು, ಸಜ್ಜನವಂತರು, ಸತಿಪತಿಗಳದಾರ. ಮಕ್ಕಳು ಭಾಗ್ಯ ಬೇಕಂತೇಳಿ ಗುರುನಾಥನಲ್ಲಿ ದುಡ್ಕೊಂಡಾರ. ದುಡ್ಕೊಂಡ್ರು ಕೂಡ ಮಕ್ಕಳು ಹುಟ್ಟತಾವು, ಹುಟ್ಟದ ಸಾಯ್ತಾವು. ಹಿಂಗೆ ಏಳು ಮಕ್ಕಳು ಹುಟ್ಟಿ ಏಳು ಮಕ್ಕಳು ಸತ್ತು ಹೋಗ್ಯಾವು. ಅವ್ರ ಮರಗ ನೋಡೋದಾದ ಇಡೀ ಊರ ಮಂದಿ ಕಣ್ಣ ನೀರು ಸುರಿದಾಕತ್ತದ. ಯಪ್ಪ ತಂದಾಗ ರೇವಣ ಸಿದ್ಧ ಒಂದು ಮಾತಾಡ. ಏನ್ರಿಪ್ಪ ಮಾತಾ? ಒಂದು ಮಾತೇನದ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ ಈಗ ಸತಿಪತಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಕ್ಕಳೇನ ಸತ್ತಾವ ನೋಡು. ಅವು ಇಷ್ಟು ಮಕ್ಕಳ ಒಳ್ಳೆ ಜೀವಂತ ಮಾಡುದು ನನಗ ಹತ್ತು. ಆದ್ರ ನಾ ಹೇಳಿದ ಒಂದು ಮಾತು ನಿಮಗೆ ಕೇಳ್ಬೇಕಂತಂದಾಗ ಯಾಕಾಗಲ್ಲ ಕೇಳ್ತಂತೆ ಅಂತ. ಏನೋ ಆರು ಮಕ್ಕಳು ಹುಟ್ಟಿ ಆರು ಮಕ್ಕಳು ಸತ್ತಾವು, ಏಳನೇ ಮಗನು ಹುಟ್ಟಿ ಏಳನೇ ಮಗನು ಸತ್ತದ, ಅದಕ್ಕೆ ಕಣ್ಣೀರ್ ಹಾಕ್ಲಾಕತ್ತೀರಿ? ನನ್ನ ಕರ್ಕೊಂಡೋಗಿ ಅವ್ರು ಬಲ್ಲಿ ಬಿಡು ನಾ ಮಾಡ್ತಿರತ್ತಂದ. ಯಾಕಾಗಲಕತ್ತೇ ಮುದುಕ ಮನುಷ್ಯ ಭಕ್ತ ಕರ್ಕೊಂಡು ಮನಿ ಬಲ್ಯಾಕ ಬಿಟ್ಟ? ಮನಿ ಬಲ್ಲಿ ಹಾಕಬಿಟ್ಟಂತ ಸಮಯದೊಳಗ ರೇವಣ ಸಿದ್ಧ ಒಂದು ಮಾತು ಹೇಳ್ತಾರ. ಏನ್ರಿಪ್ಪ ಮಾತ? ನಿಮ್ಗ ಸತ್ತಿರುವಂತ ಮಕ್ಕಳ ಜೀವಂತ ನಾ ಮಾಡ್ತೀನಿ. ಆದ್ರೆ ಈಗ ಏನು ಸತ್ತದ ಕೂಸ, ಈ ಕೂಸಿನ ಕಡಲು ಏಳು ತುಕಡಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಮಕ್ಕಳನ್ನ ಉದ್ಭವ ಮಾಡ್ತೀನಿ ಅಂದಾಗ ಅವಾಗ ಬಂದಿರ್ತಾರ. ಏನಂತಾರೀಪ್ಪ? ಏ ನೀ ಏನೋ ಹುಚ್ಚದೇನೋ ಸಾಧು ಅಂದ್ರವ್ರು. ಅಲ್ಲ, ಅವರೇ ಕೂಸ ಸತ್ತ ದುಃಖ ನಾವು ಹೊಳ್ಳಾಡ್ಲಕತ್ತಾರ. ಅಂತದ್ರೊಳಗ ಈ ಸತ್ತು ಕುಶಿನ ಕಡಿದು ತುಕಡಿ ಮಾಡುತ್ತಲ್ಲ ಎಂತ ಮಾತಮ್ಮ ಪಾನೀಯತ. ಹೌದ್ರಿಪ್ಪ ಹೇಳ್ತಾನ. ಏನ್ರಿಪ್ಪ? ನನ್ನ ಮಾತಿನ ಮೇಲೆ ನಂಬಿಕೆ ಇಡ್ರಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಡ್ರಿ. ನಾ ಹೇಳ್ದನ್ನ ಮಾಡ್ರಿ, ನಾ ಹೇಳ್ದನ್ನ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲಾ ಖುಷಿನ ಹೊಳ್ಳಿ ಬದುಕಿಸ್ತೀನಿ ಅಂದಾಗ ಏನಾಯ್ತ್ರಿಪ್ಪ ಮುಂದ? ಇದು ಒಂದು ನೋಡೇ ಬಿಡುದು ಅಂತ ಸತ್ತಿರುವಂತ ಕೂಸಿನ ತಗೊಂಡು ಒಂದೊಂದು ತುಕಡಿ ಮಾಡಿ ಏಳು ತುಕಡಿ ಮಾಡಿದ್ರ ಆತ್ಮೀಯ ಬಂಧುಗಳೇ. ಏನಾಯ್ತ್ರಿಪ್ಪ? ಅವಾಗ ಜಗದ್ಗುರು ರೇವಣ ಸಿದ್ಧ ಏಳು ತುಕಡಿ ಬಲ್ಯಾಕ್ ಹೋಗಿ ನಿಂತು ತನ್ನಲ್ಲಿರುವಂತ ಮಂತ್ರ ಶಕ್ತಿಯಿಂದ ಮಂತ್ರವನ್ನ ಉಚ್ಚಾರ ಮಾಡಿ ತನ್ನ ಬಲಗೈ ಹಸ್ತ ಏಳು ಕುಶಿನ ಮೇಲೆ ಎಳೆದು ಬಿಟ್ಟ. ಯಾವಾಗ ತನ್ನ ಹಸ್ತ ಏಳು ಕುಶಿನ ಮೇಲೆ ಎಳೆದು ಬಿಟ್ಟ ನೋಡಿ, ಏಳು ತುಕಡಿ ಮೇಲೆ ಒಂದೊಂದು ತುಕಡಿ
ಹತ್ತುದಿಂದ ಕೂಸ ಅವ ಹತ್ತಿದ ಏಳು ಕೂಸ ಒಳ್ಳೆ ಜೀವಂತ ಆಗ್ತೀವಿ ಹತ್ತುದಿಂದ. ಹೌದಾ? ಇದೇ ದೇವರ ಸಿದ್ಧ. ಯಾಕಂದ್ರ ಸತ್ತ ಕೂಸಿನ ಬದುಕಿಸೋದಪ್ಪ ಅಂದ್ರೆ ಅಂತ ಪವಾಡ ಅವನ ಹತ್ತಿನೊಳಗಿತ್ತು. ಯಾವಾಗ ಕೂಸಿನ ತಿರುವ ಎಲ್ಲಾ ತುಕಡಿ ಮೇಲೆ ಕೈ ಇಟ್ಟ ಕ್ಷಣ ಒಂತ ಉಚ್ಚಾರ ಮಾಡಿಬಿಟ್ಟು ನೋಡು, ಆಗಿಂದಾಗೆ ಏಳು ತುಕಡಿ ಏಳು ಕೂಸ ಹುಟ್ಟಿಬಿಟ್ಟು. ಇಂತ ಮಹಿಮಾ ಹಸ್ತದಿಂದ ಐತೆ. ನಮ್ ಡಿಂಗನ್ ಸರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಗುರುಜಿ ಅವರು? ಬೋಧಪಾಲ್ಯದೊಳಗೆ ಬಹಳ ಚಂದ ಮಾರ್ಮಿಕವಾಗಿ ಮಾತಾಡಿ ಎಲ್ಲರನ್ನ ಉದ್ದೇಶಿಸಿ ಒಂದು ವಿಷಯ ಹೇಳಿದ್ರು. ಏನಿಪ್ಪ? ಶ್ರೀರಾಮಚಂದ್ರ ಅಹಲ್ಯನ ಶಾಪ ವಿಮೋಚನೆ ಮಾಡ್ಬೇಕಾಗಿತ್ತಂದ್ರೆ ಅವನ ಹೋಗಲಿ ಪಾದ ಸ್ಪರ್ಶಿ ಆಗದ ಅಂದನೆಕರಿ ಶಾಪ ವಿಮೋಚನೆ ಆಗದ ಮತ್ತಿ ಕಲ್ಲು ಹೋಗಿ ಮಾನವಳಾಗ್ಯದ. ಹೌದು, ಇಲ್ಲಿ ಬರೇ ಪಾದದ ಕೆಲಸ ಹೇಳ್ತಾರ. ಇಲ್ಲಿ ಹಸ್ತದ ಕೆಲಸ ಇದ್ರಾಗೈತಿ. ಏನು ಗೌತಮ ಋಷಿ ಹೇಳ್ತೆ ಅಹಲ್ಯ ಗೌತಮ ಋಷಿ ಭಟ್ ಗುರುವಿದ್ದ. ಹೌದು, ಭಟ್ ಋಷಿಯಿಂದ ಇಡೀ ಜಗತ್ತೆ ತಲೆಬಾಗುತ್ತಿತ್ತು. ಹಂತವನ್ನ ಹೇಳ್ತೆ ಅಹಲ್ಯ ಬಹಳ ಸುಂದರ. ಹೌದು, ಹಂತಕ್ಕಿ ಮೇಲ ಇಂದ್ರ ದೇವ ಮನಸ್ಸು ಮಾಡಿದೆ ಆತ್ಮೀಯ ಬಂದವರು ವಿಚಾರ ಮಾಡಿ ಕಾಮ್ ಅಂತಕ್ಕಂಥದ್ದು ಹೆಂಗಿರ್ತವ. ಮಾನವರ ಬಲ್ಯಾಕ ಕಾಮ್ ಇಲ್ಲ, ದೇವಾನ ದೇವತೆಗಳ ಬಲ್ಯಾಕೂ ಕೂಡ ಕಾಮದ ಈ ಒಂದು ದೃಷ್ಟಾಂತ. ಏನು ಅಹಲ್ಯಾಗ ಮನಸ್ಸು ಮಾಡಿದ ಒಂದಾನೊಂದು ದಿವಸ ರಾತ್ರಿ ಗೌತಮ ಋಷಿ ಅಹಲ್ಯ ಮಲ್ಕೊಂಡ ಟೈಮ್ಗಳಾಗ ಇವ ಏನ್ ಮಾಡದ ಇಂದ್ರ ಏನ್ ಮಾಡಿದ್ರಿಪ್ಪ? ಗೋಳಿಯಾಗಿ ಬಂದು ಕಿಸಿದ್ರು ಕೂಗದ. ಏನು ಹುಂದಾಗಿ ಕೂಗದ. ಕೂಗಲ್ಲ ಗೌತಮ ಋಷಿ ಏನ್ ವಿಚಾರ ಮಾಡ್ದ? ಪ್ರತಿನಿತ್ಯ ಕೂಗಲ್ಲ ನಿತ್ಯ ಕರ್ಮಕ್ಕೆ ಹುರಬೇಕ ತಿಳ್ಕೊಂಡು ಅದ ನಸುಕಿನ ಜಾವ ಆಗ ತಿಳ್ಕೊಂಡು ಹೆಂಡತಿನ ಅಲ್ಲೇ ಬಿಟ್ಟು ಕಿಸಿದೇವ ನಿತ್ಯ ಕರ್ಮ ಮಾಡ್ಲಾಕ್ ಹೋಗಿಬಿಟ್ಟ. ಹೌದು, ಹೋದಂತ ಟೈಮ್ ಇಂದ್ರ ಕಪಟಿ ಏನ ಮಾಡ್ದ? ತೇಟ ಗೌತಮ ಋಷಿಗತ್ತೆ ತನ್ನ ವೇಷ ಬದಲು ಮಾಡ್ಕೊಂಡು ಹೋಗಿ ಗೌತಮ ಋಷಿ ಅಹಲ್ಯ ಹೆಂಡತಿನ ಕೂಡಿಬಿಟ್ಟ. ಹೌದು, ಕೂಡಿಬಿಟ್ಟ ಇವ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಗೌತಮ ಋಷಿ ಹಳ್ಳಿ ಬಂದ ಆತ್ಮೀಯ ಬಂಧುಗಳೇ ಏನಾಯ್ತ್ರಿಪ್ಪ? ಇವ ಬರೋದಕ್ಕ ಇವ ಇಂದ್ರ ಅವನ ರೂಪದೊಳಗ ಹೊರಗೆ ಬರೋದಕ್ಕ ನೋಡಿಬಿಟ್ಟ ಇವ್ ಏನ ಖಾತಗಿದಂತ. ಹೌದು, ಇವ ಹಿಂದೆ ಬಂದ ಅವನು ಅಕ್ಕಿನ ಅಕ್ಕಿನ ಇವನು ಹಿಂದೆ ಬಂದ ಹೆಂಡತಿ ಮೋಸ ಮಾಡ್ದ ಇಂದ್ರ ತಿಳ್ಕೊಂಡು ಹೆಂಡತಿ ಮೇಲೆ ಸಿಟ್ಟಿಗೆ ಅಲ್ಲ. ಹೌದ್ರಿಪ್ಪ, ಇಂದ್ರ ವೇಷ ಬದಲು ಮಾಡ್ಕೊಂಡು ಇವತ್ತ ನಿನ್ನ ಕೂಡ್ಯಾನಪ್ಪ ಅಂತಂದ್ರ ಇದ್ರಾಗ ನಿಂದು ಕೈವಾಡ ತಿಳ್ಕೊಂಡು ನೀ ಕಲ್ಲಾಗಿ ಬೀಳಲ್ಲ ಅಂತೇಳಿ ಶಾಪ ಕೊಟ್ಟು ಬಿಟ್ಟ ಹೆಂಡತಿ ಪಾದಕ್ಕೆ ಬಿದ್ದೀಯಪ್ಪ. ನಂದೇನು ತಪ್ಪಿಲ್ಲ ಹೋಗ್ರು ನಾತ, ನಂದು ಏನು ತಪ್ಪಿಲ್ಲ, ಸಾಕ್ಷಾತ್ ನೀನೇ ಇದ್ದೆ ತಿಳ್ಕೊಂಡು ನಮ್ ಜೊತೆ ಕೂಡಿನಿ ನಂದೇನು ತಪ್ಪಿಲ್ಲ ಅಂತ ಅಂತೇಳಿ ಪರಿಪರಿಯಾಗಿ ಪಾದಕ್ಕೆ ಬಿದ್ದು ಬಿಡಕತ್ತು. ಅವಾಗ ದಿವ್ಯ ದೃಷ್ಟಿ ತೆಗೆದು ನೋಡ್ದಂತ ದಿವ್ಯ ದೃಷ್ಟಿ ತೆಗೆದು ನೋಡಿದಾಗ ನನ್ನ ಹೆಂಡತಿ ಏನು ತಪ್ಪಿಲ್ಲ ತಂದಾಗ ಅವಾಗ ಏನು ಮಾಡಿದ್ರಿ? ಋಷಿ ಆಗಿರ್ತಕ್ಕಂತ ಮಾತು ಹುಸಿ ಹೆಂಗ ಗೊತ್ತದ? ಅವಾಗ ಹೆಂಡತಿ ಒಂದು ಮಾತು ಹೇಳ್ತಾನ, ಏನ್ರಿಪ್ಪ ಇವತ್ತು ನಾಡಿರುವಂತ ಮಾತು ನಾ ಕೊಟ್ಟುವಂತ ಶಾಪ ಹೊಳೆ ತಗೊಳಕ್ ಬರಲ್ಲ, ನೀ ಇದೇ ರೀತಿ ಕಲ್ಲಾಗಿ ಬೀಳು. ಮುಂದಾನ ಒಂದು ದಿವಸ ದಶರಥ ನಮಗ ಶ್ರೀರಾಮಚಂದ್ರ ಅವ ಬಂದು ನಿನ್ನ ಸ್ಪರ್ಶ ಆತದ, ಸ್ಪರ್ಶ ಆದಾಗ ನಿಂದ ಉದ್ಭವ ಆತ ಅಂತ ಮೊದಲೇ ಹೇಳಿದ. ಹೌದ್ರಿ ಪ್ರಹದು, ಹೇಳದಂತ ಸಮಯದೊಳಗ ಈ ರೀತಿ ನಡೀಲಾಕ ಅಲ್ಲಿ ಒಂದು ಹಸ್ತ ಕಾರಣ ಐತಿ. ಹೌದ್ರಿ ಪ್ರಹದು, ಏನಿವು ಹಸ್ತ ಹಸ್ತದ ಕಾರಣ ಐತಿ. ಹೌದೌದು, ಯಾಕಂದ್ರ ಒಂದಾನೊಂದು ದಿವಸ ದೇವತೆಗಳಿಗೆ ಮತ್ತ ದೈತ್ಯರಿಗೆ ಯುದ್ಧ ನಡೆದಂತ ಸಮಯದೊಳಗ ಏನಾಯ್ತ್ರಿ ಸರ ಇವ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜ ಏನದ ನೋಡು ದೇವಾನ ದೇವತೆಗಳ ಪಾರ್ಟಿ ಕೊಟ್ಟುಕೊಂಡು ಇವ ಯುದ್ಧಕ್ಕೆ ಹೋಗಿದ್ದ. ಹೌದು ಹೌದು, ದೈತ್ಯರಿಗೆ ಮತ್ತ ದಶರಥಗ ಯುದ್ಧ ನಡೆದಿತ್ತು. ನಡೆದಂತ ಸಮಯದೊಳಗೆ ಹೆಂಡತಿ ಕೈಕೇನು ಕೂಡ ಅವನ ಜೊತೆ ಹೋಗಿದ್ದು. ಹೋದಂತ ಸಮಯದೊಳಗ ದೈತ್ಯರ ದಾಳಿಗೆ ನನಗೆ ಹೋಗಿರ್ತಕ್ಕಂತ ಯಾವ ದಶರಥನ ರಾಜ ದಶರಥ ರಾಜನ ರಥದ ಕಳಿವಾಣ ಬಿತ್ತಿವತ್ತು. ವಿಚಾರ ಮಾಡಿ ನೀವು, ಹತ್ತದ ಕೆಲಸ ಹೆಂಗದ? ದೈತ್ಯರಿಗೆ ದೇವತೆಗಳಿಗೆ ಯುದ್ಧ ನಡೆದಾಗ ದಶರಥ ರಾಜನ ಮೇಲೆ ದೈತ್ಯರು ದಾಳಿ ಮಾಡಿದಾಗ ದಶರಥ ಮಹಾರಾಜ ಕುತ್ತಿರುವಂತ ರಥದ ಗಾಲಿ ಕಡಿವಾಣ ಉಚ್ಚಿ ಬಿತ್ತು. ಉಚ್ಚಿ ಬಿದ್ದಂತ ಸಮಯದಲ್ಲಿ ನನ್ನ ಗಂಧದ ಪ್ರಾಣ ಹೋಗ್ತದ, ರಥದ ಗಾಲಿ ಚಕ್ರ ಬಿತ್ತದ್ರ ಅವಳು ಕೊಲ್ಲದ ತಿಳ್ಕೊಂಡು ಕೈಗೆ ಇರ್ತಕ್ಕಂತ ತನ್ನ ಹಸ್ತದಿಂದ ಕಿರುಬಳ್ಳದಿಂದ ಕಡಿವಾಣ ಮಾಡಿ ರಥ ಎತ್ತಿರಲ್ಲ.
ಹಸ್ತ ಏನು ಹಸ್ತದಲ್ಲಿರುವಂತಹ ಕಿರುಗೋಜನ್ನು ಎತ್ತಿಡ್ದ ಎತ್ತಿ ಹಿಡಿದಾಗ ಅವಾಗ ದಶರಥ ರಾಜ ಗೆದ್ದಾನ. ದಶರಥ ರಾಜ ಗೆದ್ದಂತ ಸಮಯವನ್ನು ಹೆಂಡತಿವನ್ನ ಮಾತಾಡ ಏನ್ರಿಪ್ಪ ದೇವಿ ಇವತ್ತು ನಿನ್ನಿಂದ ನಾವು ಉಳಿದೀನಿ, ಇವತ್ತು ನಿನ್ನ ಹಸ್ತದಿಂದ ನಾವು ಉಳಿದೀನಿ, ಇವತ್ತು ನಿನಗೆ ಏನು ವರ ಬೇಕು ಹೇಳ ನಾ ಕೊಡ್ತಿರಂದಾಗ ಈಗ ಕೇಳಲ್ಲ ಮುಂದೆ ಟೈಮ್ ಬರ್ತದ ಅವಾಗ ಕೇಳ್ತಿರಪ್ಪ ಕೇಳ್ತಿರಂದಾಗ ಮುಂದ ಒಂದಾನೊಂದು ದಿವಸ ದಶರಥ ಮಹಾರಾಜ ಏನು ಮಾಡ್ದ ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಡ್ಕುತ್ತ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಡ್ಕುತ್ತ ಅವಾಗ ಕೈ ಕೈಚಾರ ಮಾಡ್ತಾವ ಏನಂತ್ರಿಪ್ಪ ಅಲ್ಲಿ ಅಹಲ್ಯ ಕಲ್ಲಾಗಿ ಬಿದ್ದಾಳ ಹಿಂದೆ ಗಾಂಧ ನನಗೆ ವಚನ ಕೊಟ್ಟಾನೆ ಏನು ಬೇಕಾದ ಕೇಳ ಕೊಡ್ತೀನಿ ನಾನು ಹೌದ್ರಿಪ್ಪ ಅದಕ್ಕೆ ಈಗ ಹೋಗಿ ನಾ ಗಂಧ ಕೇಳಬೇಕಂತ ಗಂಧನ ಮುಂದೆ ತೊಂದು ಮಾತಾಡ್ತಾವ ಏನ್ರಿಪ್ಪ ನನ್ನ ಹಸ್ತದಿಂದ ನನ್ನ ಕಿರುವಾದಿಂದ ಕಡಿವಾಣ ಮಾಡಿ ನಿನ್ನ ಜೀವ ಉಳಿಸಿ ನೀ ಅವತ್ಯ ನನಗೆ ಮಾತು ಕೊಟ್ಟಿದ್ದಿ ಏನ್ ವರ ಬೇಕು ಕೇಳ ಕೊಡ್ತೀನಿ ಈಗ ಕೆಲವು ಟೈಮ್ ಬಂದೈತಿ ವರ ಕೊಡ್ತೀರೇನ್ರಿ ಅಂತ ದೇವಿ ಈ ಜೀವಾಣದಿಂದ ಐತಿ ಏನು ಬೇಕಾದ ಕೇಳ ಕೊಡ್ತೀನಂದಾಗ ಹತ್ತು ಹೊಂಡುಟ್ರಿಗೆ ರಾಮನ ಪಟ್ಟಾಭಿಷೇಕ ಅಂತೇಳಿ ಸಿದ್ಧತೆ ಮಾಡ್ಕೊಡ್ಕೊತ್ತಲ್ಲ ನಾಳೆ ರಾಮನ ಪಟ್ಟಾಭಿಷೇಕ ಆಗಬಾರ್ದು ನನ್ನ ಮಗ ಭರತನ ಪಟ್ಟಾಭಿಷೇಕ ಆಗ್ಬೇಕಂತ್ರಿಪ್ಪ ಒಟ್ಟು ಮಾತಿಗೆ ತಪ್ಪು ಬಾರದು ತಿಳ್ಕೊಂಡ್ರ ಹೆಂಡತಿ ಮಾತಿಗೆ ದಶರಥ ಮಹಾರಾಜ ರಾಮನ ಪಟ್ಟಾಭಿಷೇಕ ನಿಂದ್ರಿಸ್ಕಿಸಿದ್ರ ಅಡವಿ ಕಳಿಸ ಅವಾಗ ಅಡವಿಗೆ ಹೋಗಿ ಅವನು ಪಾದ ಸ್ಪರ್ಶ ಆದಾಗ ಅಹಲ್ಯ ಎದ್ದು ಕೂತಾಗ ಅಕ್ಕಿನ ತೆರೆ ಮೇಲೆ ಹತ್ತಿಟ್ಟು ನಿನ್ನ ಶಾಪ ವಿಮೋಚನೆ ಆಗತ್ತೆ ಅವಾಗ ಹೇಳ ಹತ್ತಿಡ ತಕ್ಕ ಅಕ್ಕಿ ಶಾಪ ವಿಮೋಚನೆ ಆಗಿಲ್ಲ ಅತ್ತ ಮೇ ಬಂದು ಏನು ಪಾದ ಸ್ಪರ್ಶ ಉತ್ತಮವಾದ ಉತ್ತಮವಾದಾಗ ಗುರುನಾಥನ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡುವಾಗ ಚಲೋ ಆಯ್ತು ತೆಗಿತು ಪಾಪ ವಿಮೋಚನೆ ಆಯ್ತು ಅಂತೇಳಿ ಆಕಿನ ತೆನೆ ಮೇಲೆ ಹತ್ತಿಟ್ಟಾಗ ಅವಾಗ ಅಕ್ಕಿನ ಶಾಪ ವಿಮೋಚನೆ ಆಗ್ಯದ ಅದಕ್ಕೆ ಜಗತ್ತೇನೊಳಗ ಹತ್ತ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಯಾಕಂದ್ರ ಪಾದಕ್ಕೆ ನಾವೆಲ್ಲ ನಮಸ್ಕಾರ ಮಾಡ್ತೇವೆ ಪಾದಕ್ಕೆ ಸಾಷ್ಟಾಂಗ ಮಾಡ್ತೇವೆ ಆದ್ರೆ ನಮ್ಗೆ ಆಶೀರ್ವಾದ ಮಾಡಿ ಜಗತ್ತದೊಳಗ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಂತ ಕಾರ್ಯ ಈಗೆಲ್ಲ ಪೂಜಾರಿ ಕೂತಿದ್ರು ಇಲ್ಲಿ ಹೋಗಿ ನಾವು ಅವರ ಪಾದಕ್ಕೆ ಬಿದ್ದು ಬೇಡ್ಕೊಂಡಾಗ ತಲೆ ಮೇಲೆ ಹಾಸ್ತಿಟ್ಟು ನಿನಗೆ ಒಳ್ಳೆ ಮೇಲೆಪ್ಪ ನಿನಗೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಸಿಗಲಿ ನಿನ್ನ ಮಣಿತುಂಬ ಮಕ್ಕಳಲ್ಲಿ ಎಲ್ಲಾ ತರ ಸೌಖ್ಯ ನಿನಗೆ ಸಿಗಲತ್ತೆ ಅಪ್ಪುಗಳ ತಲೆ ಮೇಲೆ ಹತ್ತಿಟ್ಟು ಆಶೀರ್ವಾದ ಮಾಡಬೇಕಾದ ಆಗ್ತದ್ರಿ ಅದಕ್ಕೆ ಜಗತ್ತಿನೊಳಗ ಹತ್ತು ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಬಂಧುಗಳೇ ಬಹಳ ಚಂದ ಸಭಾ ಕೂಡಿದೆ ಇವತ್ತಿನ ದಿವಸ ಇಲ್ಲಿ ಅದಕ್ಕೆ ನನ್ನ ತಾಯಿ ಬಳಗವ್ರು ಕೂಡ ಇರಲಿ ಅದಕ್ಕೆ ತಾಯಿ ಬಳಗಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಹಸ್ತದಿಂದ ಏನಾಯ್ತಂತಕ್ಕಂಥದ್ದು ಒಂದೇ ಒಂದು ಸಣ್ಣ ವಿಷಯ ಹೇಳಿ ಮಾತು ಮುಗಿಸ್ಲಲ್ಲ ನೀವೆಲ್ಲ ಕೇಳಿರ್ಬೇಕು ಆತ್ಮೀಯ ಬಂಧುಗಳೇ ನವಲಗುಂದ ನಾಗಲಿಂಗ ಅಂತ ಹೆಸರು ಯಾರು ಮಗನ ಏನು ನವಲಗುಂದ ನಾಗಲಿಂಗ ಅಜ್ಜನ ಹೆಸರು ಕೇಳಿ ಆತ್ಮೀಯ ಬಂಧುಗಳೇ ಮಹಾನ್ ಶರಣ ನವಲಗುಂದ ನಾಗಲಿಂಗ ಅಜ್ಜನ ಭಕ್ತಿ ಯಾರು ಮಾಡ್ತಿದ್ರು ಸಮಗಾರ ಭೀಮವನ್ನು ತಾಯಿ ಹೆಣ್ಣು ಮಗಳು ಮಾಡ್ತಿದ್ರು ಕೇಳಿ ನನ್ನ ತಾಯಿದಾರೆ ಹೆಂಗದ ಮಾತ ಪ್ರತಿನಿತ್ಯ ನವಲಗುಂದ ನಾಗಲಿಂಗಾರ್ಜನ ಮನೆಗೆ ಸಮಗಾರ ಭೀಮ ಹೋಗಕ್ಕೆ ಅವನ ಸೇವಾ ಮಾಡಕ್ಕೆ ಎಲ್ಲ ಅಂಗಳ ಕಸ ಹುಡುಕಿಸಿದ್ರು ರಂಗೋಲಿ ಹಾಕಿ ಅವನ ಕೈಕಾಲ ಒತ್ತಿ ಪರಿಪರಿಯಾಗಿ ಅವನ ಊಟಕ್ಕೆ ಮಾಡಿ ಹಾಕಿಸಿದ್ರೆ ಭಕ್ತಿ ಮಾಡಿ ಹೊಳೆ ಬರಕ್ಕೆ ಹಿಂಗೆ ದಿನ ಪ್ರತಿ ನಡೆದಾಗ ಊರಾಗ ನಾಲ್ಕೈದು ಮಂದಿ ಉಡಾಡಿದ್ರು ಅವರು ನಾಲ್ಕೈದು ಮಂದಿ ಉಡಾಳಗಳು ಏನು ವಿಚಾರ ಮಾಡ್ತಾರ ಏನ್ರಿಪ್ಪ ಅಲ್ಲ ನವಲಗುಂದ ನಾಗಲಿಂಗಾರ್ಜಾಗದೇ ಲಗ್ನ ಆಗಿಲ್ಲ ಇಕಿಯರೇ ಸಮಗಾರ ಭೀಮವ ರಾತ್ರಿ ಏನಲ್ಲ ಹಗಲನ್ನಲ್ಲ ದಿನ ಅವ್ರ ಮನೆಗೆ ಹೋಗ್ತಾರ ಒಂದ್ ಎರಡು ಮೂರು ತಾಸು ಬಿಟ್ಟು ಮಳೆ ಬರ್ತಾವ ಇಬ್ರು ಕೂಡ ಅವ್ರ ಹಂತದ್ ಏನು ಮಾಡ್ತಾರ ಅಂತೇಳಿ ವಿಚಾರ ಮಾಡ್ಕೊತ ಕೂತು ನಾಳೆ ಹೋಗಿ ನೋಡೇ ಬರು ಅಂದ್ರ ಅವ್ರು ಏನು ಇವ್ರ ಇಬ್ರು ಕೂಡ ಮನ್ಯಾಗ ಏನ್ ಮಾಡ್ತಾರ ನಾಳೆ ಹೋಗಿ ನೋಡೇ ಬರು ಅಂತ ತಿಳ್ಕೊಂಡು ಆಕೆ ವಿಚಾರ ಮಾಡಿ ಗಪ್ಪ ಕೂತ್ರು ನವಲಗುಂದ ನಾಗಲಿಂಗ ತ್ರಿಕಾಲ ಜ್ಞಾನಿಯಿಂದ ಆತ್ಮೀಯ ಬಂಧುಗಳೇ ಈ ಸುದ್ದಿ ಅವನಿಗೆ ಮುಡಿಸು ಅವನಿಗೆ ಮುಟ್ಟಿದಂತ ಸಮಯದೊಳಗ ಒಂದು ಮಾತು ಅಕ್ಕಿಗೆ ಹೇಳ್ತಾನವ ಏನಂತ್ರಿಪ್ಪ ಭೀಮವ್ವ ಇವತ್ತು ದಿನ ಪ್ರತಿ ನನ್ನ ಭಕ್ತಿಗೆ ಬರ್ತಿ ಕರೆ ನಾಳೆ ಸಂಜೆಗೆ ನಾನು ಭಕ್ತಿಗೆ ಬರ್ಬೇಕಾಗಿತ್ತಂದ್ರೆ ಸ್ವಲ್ಪ ನೀವು ಬರಕ್ಕಾಗಿ ಬರ್ಬೇಕಲ್ಲ ಹೌದು ಅವಾಗಂದಕ್ಕೆ ಏನ್ ಹೇಳ್ತೀರಿ ಹೇಳ್ರಿಪ್ಪ ಗುರುವಿನ ಮಾತು ನಾವು ಮೀರಲ್ಲ ದಿನ ಪ್ರತಿ ಬಂದು ನನ್ನ ಅಣ್ಣನೇ ಭಕ್ತಿ ಮಾಡ್ತಿದ್ದಿ ನಾಳೆ ಬರೋ ಟೈಮ್
ಒಳಗ ಮೈ ಮೇಲೆ ಚೂರು ಬಟ್ಟಿರಬಾರ್ದು, ನೀ ಅರ ಬೆತ್ತನೆಯಾಗಿ ನನ್ನ ಸೇವಾಕ ಬರ್ಬೇಕು ಮಾಡ್ತೀಯಾ ಭೀಮವ್ವ ಅಂದ. ಹೌದ್ ಹೌದ್ರಿಪ್ಪ. ಯಪ್ಪ ನಿನ್ನ ಆಶೀರ್ವಾದ ನನ್ನ ತಲೆ ಮ್ಯಾಗಿತ್ತಂದ್ರೆ ನಾ ಮಾಡ್ತೀನಿ ಬರ್ನಾತ ಅಂದು. ಯಾಕಾಗಲ್ಲ ತಿಳ್ಕೊತ್ತೆ, ತಲೆ ಮೇಲೆ ಹಾಸ್ತಿಟ್ಟಾಕಿ ಹೊಳ್ಳಿ ಬಂದ ಮರುದಿನ ಆಯ್ತು ಆತ್ಮೀಯ ಬಂಧುಗಳೇ. ಏನಾಯ್ತ್ರಿಪ್ಪ, ಇವರು ನಾಲ್ಕು ಮಂದಿ ಉಡಾಳ ಸುಳಿ ಮಕ್ಕಳು ದಾರ್ಯಾ ಕುತ್ತರು, ಯಾವಾಗ ಭೀಮವ್ವ ಬರ್ತಾಳೆ ಯಾವಾಗ ಅಕ್ಕಿ ಬೆನ್ನ ಸಿಗ್ತೀವಿ. ಈಕೆಯರೇ ದಿನಪ್ರತಿ ಬರುವಂಗ ಬಿಟ್ಟು ಮೈ ಮೇಲೆ ಒಂದು ಚೂರು ಬಟ್ಟಿಲ್ಲ, ರಾತ್ರಿ ಹನ್ನೊಂದು ಹನ್ನೆರಡಾಗತ್ತೆ ಹೊಂಟು ಇವರಿಗೆ ಹುಚ್ಚಿಡ್ದಂಗ ಆಯ್ತು. ಹೌದ್ರಿಪ್ಪ ಅದು ಅಲ್ಲ, ದಿನ ಭೀಮವ್ ಸೀರಿ ಉಟ್ಕೊಂಡು ಬರ್ತಿದ್ದು, ಇವತ್ತರೇ ಮೈ ಮೇಲೆ ಒಂದು ಚೂರು ಬಟ್ಟಿಲ್ಲ ಹಂಗೆ ಹೊಂಟಾಳ. ಇವತ್ತರಿ ಏನ್ ಮಾಡ್ತಾರ ಇವ್ರು ನೋಡ್ಬೇಕಂತೇಳಿ ಭೀಮವ್ ಮುಂದ್ ಹೋಗಕ್ಕೆ ಇವ್ರು ನಾಲ್ಕು ಮಂದಿ ಹಿಂದ್ ಹೋಗೋರು ಆತ್ಮ ಬಂದ್ರು. ಹೌದು ಹಿಂಗೆ ನಡೀತು, ಹೋಗಿ ನಮಲ ಮುಂದ್ ನಾಗಲಿಂಗ ಮನೆ ಬಂತು, ಭೀಮವ್ ಒಳಗೆ ಹೋಗಿಸಿ ಬಾಕಲ ಹಾಕೊಂಡು ಬಿಟ್ಟು ಇವ್ರಿಗೆ ಹುಚ್ಚಿಡ್ಬಿಡ್ತು. ಹೌದ್ರಿಪ್ಪ, ಈಗಿನ ಮೈ ಮೇಲೆ ಒಂದು ತುಟ್ಟಿ ಚೂರು ಬಟ್ಟಿಲ್ಲ, ನಾಗಲಿಂಗ ಒಬ್ಬನೇ ಒಳಗದಾನು ಹೋಗಿ ಅಂತದ್ ಏನ್ ಮಾಡ್ತಾರಂತೇಳಿ ಗಪೂತ್ಲೆ ಹಿಂದ ಆಯ್ಸಿ ಬಂದು ಕಿಡಕಿ ಬಲ್ಲಿ ಹಾಕ್ ನಿಂತರು. ಅದ ಇಬ್ಬರು ಕೂಡ ಒಳಗೆ ಏನ್ ಮಾಡ್ತಾರಂತೇಳಿ ಮುಚ್ಚಿರುವಂತ ಎರಡೂ ಕಿಡಕಿ ತೆಗೆದು ನೋಡಿದೊಳಗ ಒಳಗೆ ಸೂಳಿ ಭೀಮ ತೊಡಿ ಮೇಲ ನವಲುಗೊಂದ ನಾಗಲಿಂಗ ಜಾ ಮೂರು ತಿಂಗಳ ಕೂಸಾಗಿ ಮರಿ ಕೊಡ್ತಿದ್ದ ಆತ್ಮೇಲೆ ಬಂದ. ಏನೋ ಮೂರು ತಿಂಗಳ ಕೂಸಾಗಿ ಮನೆ ಕೊಡುತ್ತಿದ್ದ. ಅದು ಕಿಡಿಗೆ ತಗದು ನೋಡಿಬಿಟ್ರು ಮೂರು ತಿಂಗಳ ಕೂಸಾಗಿ ಮನೆ ಕೊಡುತ್ತಿದ್ದ. ದೃಷ್ಟಿ ಅವ್ರ ಮ್ಯಾಲು ಬಿತ್ತು, ನಾಗಲಿಂಗ ಅಜ್ಜ ಅಂದ. ಏನತ್ರಿಪ್ಪ? ಎಲ್ಲೋ ಮಳಸುವೆ ಮಕ್ಕಳೇ, ತಾಯಿ ಮಗನ ತತ್ವ ಪರೀಕ್ಷೆ ಮಾಡಕ್ಕೆ ಸಂಶಯ ಪಟ್ಟು ಬಂದಿರಪ್ಪ ಅಂದ್ರ ಇವತ್ತು ನೀವು ಆಕಿನ ಅರಬೆತ್ತನಾಗಿ ನೋಡ್ರಪ್ಪ ಅಂತ ನಿಮ್ಮ ಕಣ್ಣು ಹೋಗುತ್ತೆ, ಶಾಪ್ ಕೊಟ್ಟು ಬಿಟ್ಟ ಕಣ್ಣು ಹೋಗಿಬಿಟ್ಟು ಅವಾಗ ಎದಿ ಎದಿ ಬಡ್ಕೊಂಡು ಗುರುನಾಥನ ಪಾದ ಬಿದ್ದಿಕ್ಕಂತಾರ. ಏನತ್ರಿಪ್ಪ? ಯಪ್ಪ ನಾವು ಸಂಶಯ ಪಟ್ಟಿದ್ದು ಬಹಳ ತಪ್ಪಾಗತ್ತಂದೆ, ನಿನ್ನಂತ ಬೆಂಕಿ ಅಂತ ಗುರುವಿನ ಮೇಲೆ ಸಂಶಯ ಪಟ್ಟೇವಿ, ಭೀಮಂತ ಶರಣಿ ಮೇಲೆ ಸಂಶಯ ಪಟ್ಟೆಯಪ್ಪ, ಯಾವತ್ತು ನಿಮ್ಮ ದಾಸರ ದಾಸಾಗಿ ದುಡಿತೇವ್ ತಂದೆ, ಇಂದು ನಮಗೆ ಹೆಣ್ಣು ಮಕ್ಕಳ ನಮ್ಮ ಕಣ್ಣು ಕಳ್ಕೊಂಡು ಕುಂದ್ರ ಬೇಡಪ್ಪ, ನಮ್ಮನ್ನ ಉಡದಾಗ ಹಾಕೊಂಡು ಹೋಗ್ ತಂದೆ ಅಂತ ಹೇಳಿದ್ರು. ಹೌದು ಇರ್ಲಿ ಮಕ್ಕಳ, ಇದೊಂದು ಸರಿ ತಪ್ಪು ಮಾಡ್ರಿ, ಮುಂದೆ ಹಿಂಗ್ ಯಾವತ್ತು ತಪ್ಪು ಮಾಡ್ಬಾರ್ದು ಅಂತೇಳಿ ನವನಗೊಂದು ನಾಗಲಿಂಗ ಅಜ್ಜ ಆ ನಾಲ್ಕು ಮಂದಿ ಮೇಲೆ ತನ್ನ ಅತ್ಯಂತ ಮಂತ್ರ ಉಚ್ಚಾರಣೆ ಮಾಡಾಗ ಹೋದಕ್ಕನ ಹೊಳೆ ಬಂದ ಆತ್ಮೀಯ ಬಂಧುಗಳು, ಹೋದಕ್ಕನ ಹೊಳೆ ಬಂದ. ಇದು ಯಾರಿಂದ? ಹಾಸ್ತದಿಂದ. ಅದಕ್ಕೆ ಹಿಂಗ ಹಾಸ್ತದ ಜಗತ್ತೊಳಗ ಬಹಳ ಪವಾಡ ಆಗ್ಯಾವ. ಹಾಸ್ತದಿಂದ ಏನಪ್ಪ ಮಾಡೋದ್ ನಾವ್ ಹೇಳ್ತೇವೆ ಮುಂದೆ ನಮ್ಮ ನಮ್ಮ ಗುರುಜಿಯವರು ಪಾದದಿಂದ ಏನೇನು ಜಗತ್ತಿನೊಳಗೆ ಪವಾಡೋದ್ ಅವ್ರು ಹೇಳ್ತಾರ. ಅದಕ್ಕೆ ಬಹಳ ಏನ ಮಾಡ್ತಾರ ಯಥಾ ಪ್ರಕಾರ ನಾಲ್ಕು ನಾಲ್ಕು ವಿಚಾರ ನಮ್ಮ ಸರಿ ಜೊಡಿತಾರ ಅಂತ ಪಳೆ ಕೊಡು.